ನಾನು ಡಾಕ್ಟರ್ ಪ್ರತಿಮಾ ಖಂಡೇಲ್ವಾಲ್, ನಾನು ಫುಡ್ ಟೆಕ್ನಾಲಜಿಸ್ಟ್. ನಮ್ಮ ಆರೋಗ್ಯ ಬಗ್ಗೆ ಒಳ್ಳೆ ಕೆಲಸ ಮಾಡ್ತೀನಿ. ಯಾಕೆ ಖುಷಿ ಇದೆ, ಜಸ್ಟ್ ಇನ್ ಫ್ರಂಟ್ ಆಫ್ ಯು ಇಸ್ ಅ ಬ್ರ್ಯಾಂಡ್ ಜೆನಿ. ನಾನು ಯೂಸ್ ಮಾಡಿದೆ 6 ತಿಂಗಳ ಮೇಲೆ ಆಯಿತು, ಚೆನ್ನಾಗಿದೆ. ಐ ಆಲ್ವೇಸ್ ಟೆಲ್ ದ ಸ್ಟೂಡೆಂಟ್ಸ್ ಟು ಸ್ಟಾರ್ಟ್ ದ ಡೇ ವಿತ್ ವೆರಿ ಹೆಲ್ದಿ ಪ್ರಾಡಕ್ಟ್. ಇನ್ನು ಮುಂದಿನ ಕ್ಷೇತ್ರ ಹೊಸದುರ್ಗ, ಗೂಳಿಹಟ್ಟಿ ಶೇಖರ್. ಗೊಮ್ತಾ ಅವರಿಗೆ ಬಿಜೆಪಿ ಹಾಕಂಡಿ. ಗೂಳಿಹಟ್ಟಿ ಶೇಖರ್ ನಾನು MLA ನಿಲ್ಲೋದು ಫಿಕ್ಸು. ಕೊಟ್ರೆ ಬಿಜೆಪಿ ಟಿಕೆಟ್, ಕೊಡದಿದ್ರೆ ಬೇರೆ ಪಾರ್ಟಿ ಅಥವಾ ಇಂಡಿಪೆಂಡೆಂಟ್. ನೇರವಾಗಿ ಎಲ್ಲದಕ್ಕೂ ರೆಡಿ. ಗೂಳಿಹಟ್ಟಿ ಶೇಖರ್ ಹಿಂಗ್ ನಿಂತ್ಕೊಂಡವ್ರೆ, MLC ನವೀನ್ ಎಲ್ಲ ಹಿಂಗ್ ಕೂತವ್ರೆ. ಕೊಡ್ತೀರಾ ಬಿಜೆಪಿ ನಿಲ್ತೀನಿ, ಕೊಡಲ್ವಾ ಚುನಾವಣೆ ನಿಲ್ತೀನಿ ಅಂದ್ರೆ ಕ್ಲಿಯರ್ ಕ್ಲಾರಿಟಿ ಇದೆ. ಗೂಳಿಹಟ್ಟಿ ಶೇಖರ್ ಅಕಾರದಲ್ಲಿ ಇರ್ತಾರೆ. ಬಿಜೆಪಿಯಿಂದ ಆದ್ರೆ ಬಿಜೆಪಿಯಿಂದ ಅಥವಾ ಇಂಡಿಪೆಂಡೆಂಟ್ ಬೇರೆ ಬೇರೆ ಪಾರ್ಟಿಗಳವೇ ನಿಂತ್ಕೋತಾರೆ. ಲಿಂಗಮೂರ್ತಿ, MLC ನವೀನು, ನವೀನ್ ಯಾದವ್ ಇವ್ರದೆಲ್ಲ ಇದೆ. ನವೀನ್ ಯಾದವ್ ಅಂತ ಇಲ್ಲೇನಾಗೋಯ್ತು ಅಂದ್ರೆ ಯಾದವ್ ಸಮುದಾಯಕ್ಕೆ ಸೇರಿದವರು ಒಂದಷ್ಟು ಓಟ್ ಇದೆ, 25-30 ಸಾವಿರ ಅಷ್ಟು ಓಟ್ ಇದೆ ಅಲ್ಲಿ. ಹೌದೌದು. ಅಲ್ಲಿ ಹೋದಾಗ ನವೀನ್ ಯಾದವ್ ಜಿಲ್ಲಾ ಪಂಚಾಯತ್ ನಿಂತ್ಕೋಬೇಕು ಅಂತ ಹೋಗಿದ್ದು. ಈ ಗೂಳಿಹಟ್ಟಿ ಕೆರೆದು 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 ಅವ್ರನ್ನ MLA ಕರ್ಕೊಂಡ್ ನಿಂತ್ಕೊಂಡವ್ರೆ. ಕರ್ದಲ್ಲ, ಕೆರ್ಕಂಡ್. ಇನ್ ನನಗೂ ಬೇಕು ಅಂತ ಬಿಜೆಪಿಯಿಂದ ಈತ. ಇನ್ನು ಕಾಂಗ್ರೆಸ್ನ BG ಗೋವಿಂದಪ್ಪ ಪಾಂಡುರಂಗ ಗರ್ಗ, ಈ ಲೆಕ್ಕಾಚಾರ ಇದೆ. ಅಂಡ್ ತಿಪ್ಪೇಸ್ವಾಮಿ JDS ಇಂದ ಪಕ್ಷೇತರವಾಗಿ ದೇವಾಂಗ ಜನಾಂಗ ಈ ಮಂಜುನಾಥ್ ಆತ ಕಂಟೆಸ್ಟ್ ಮಾಡೋದು ಫಿಕ್ಸ್. 10,000 ವೋಟ್ ಕನಿಷ್ಠ ತಗೋತಾರೆ, ಕನಿಷ್ಠ. ಇಲ್ಲೇನಾಗಿದೆ, ಈ ನವೀನ್ ಯಾದವ್ ಹೇಳಿಲ್ಲ ಬಿಜೆಪಿಯಿಂದ, ಕೊಟ್ರೆ ಬಿಜೆಪಿಯಿಂದ, ಕೊಡದಿದ್ರೆ ನಾನು ಬೇರೆ ದಾರಿ ನೋಡ್ತೀನಿ ಅನ್ಕೊಂಡು ಅವರು ರೆಡಿ ಅವರೇ. ಒಟ್ಟಾರೆ ಹೊಸದುರ್ಗದಲ್ಲಿ ಏನು ಅಂದ್ರೆ ಎಲ್ರಿಗೂ ಗೂಳಿಹಟ್ಟಿ ಶೇಖರ್ ಗೆದ್ದಾಗ ಮಿನಿಸ್ಟ್ರೇ ಆಗೋದ್ರು. ಈ ಸರಿ ಎಲ್ಲ ಇಂಡಿಪೆಂಡೆಂಟ್ ಗೆಲ್ತಾರ, ಬರೀ MLA ಆಗಕ್ಕಲ್ಲ, ಗೆದ್ರೆ ಮಿನಿಸ್ಟರ್ ಆಗಕ್ಕೆ. ಅದು ಮಜಾ ಇರೋದು, ಮಿನಿಸ್ಟರ್ ಆಗಕ್ಕೆ. ಇಲ್ಲಿ ಈಗ ಗೂಳಿಹಟ್ಟಿ ಶೇಖರ್ ಅಖಾಡದಲ್ಲಿ ಇರ್ತಾರೆ, ಗೋವಿಂದಪ್ಪ ಅಖಾಡದಲ್ಲಿ ಇರ್ತಾರೆ, ತಿಪ್ಪೇಸ್ವಾಮಿ ಇರ್ತಾರೆ, ಮಂಜುನಾಥ್ ಇರ್ತಾರೆ, ನವೀನ್ ಹೆಚ್ಚು ಕಮ್ಮಿ ಇರ್ತಾರೆ. 5 ಜನ ನಿಂತ್ಕೋತಾರೆ. ಈ ಮಂಜುನಾಥ್ ಇದ್ರಲ್ಲ, ಮಂಜುನಾಥ್ ಗೋವಿಂದಪ್ಪನ್ PA ಆಗಿದ್ರು, D. ಸುಧಾಕರ್ ಹಿರಿಯರು ಅವ್ರ PA ಆಗಿದ್ರು, ಇಬ್ಬರಿಗೂ PA ಆಗಿದ್ರು. ಇಬ್ಬರ ಪಟ್ಟುಗಳನ್ನ ಕಲಿತು ಈಗ ಅಖಾಡದಲ್ಲಿ ಇಂಥವ್ರ ಗೆಲ್ಲಬೇಕು ಅಂತ. ವಾವ್. ಅಡಿಲಿ ಹೆಂಗೋ ಚುನಾವಣೆ. ಬಟ್ ಹೊಸದುರ್ಗದಲ್ಲಿ ಕರ್ನಾಟಕ TV ಜನವರಿಯ ಸರ್ವೆ ಪ್ರಕಾರ ಈ ಬಿಜೆಪಿ ಮನೆ ಒಂದು 3-4 ಬಾಗ್ಲಾದ ಕಾರಣ ಕಾಂಗ್ರೆಸ್ ಅಲ್ಲೂ ಗೋವಿಂದಪ್ಪ ಸ್ಟ್ರಾಂಗ್. ಬಟ್ ಅಲ್ಲಿ ಕಾಂಗ್ರೆಸ್ ಇದೀಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ತಕ್ಷಣಕ್ಕೆ ಇಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬಹುದು, ಯಾವಾಗ ಬೇಕಾದ್ರೂ ಪಕ್ಷೇತರ ಮುಂದೆ ಬರ್ಬೋದು. ಕಾಂಗ್ರೆಸ್, ಬಿಜೆಪಿ, ಇಂಡಿಪೆಂಡೆಂಟ್ ಹೆಂಗ್ ಬೇಕಾದ್ರೂ ಇಲ್ಲಿ ಆಗ್ಬಹುದು. ನಡೀತಾ ಇರುತ್ತೆ ಚೇಂಜಸ್, ಇದೆ ಚೇಂಜಸ್ ಆಗ್ತಾ ಇರುತ್ತೆ ಇದು.